कार्यक्रम प्रायोजक युगम युगम कन्नड मासिक पत्रिके नमस्कार वीक्षकरे श्रीधरी वार्तेगळिगे स्वागत मैसूर सेप्टेंबर 20 मैसूर इर्विन रस्तेयल्लिरुव श्री पंचमुखी आंजनेय स्वामी देवस्थान आवरणदल्लिंदु जीवधार रक्तनिधि केंद्र हागू देवराज मोहल्ला नागरिक वेदिके वतियिंद विश्वकर्म जयंतिय अंगवागि 35 वर्षगळिंद शिल्पकलेगळन्नु उळिसि बेळेसुत्तिरुव हिरिय शिल्पिगळन्नु सन्मानिसुव कार्यक्रमवन्नु हम्मिकोळ्ळलागित्तु कार्यक्रमवन्नु मुख्य अतिथिगळिंद विश्वकर्मर भावचित्रक्के पुष्पार्चने नेरवेरिसुवुदर मूलक उद्घाटिसलायितु हिरिय ಶಿಲ್ಪಿಗಳಾದ ಎಂಎಸ್ ಸೋಮಾಚಾರ್ ಕೇಶವಮೂರ್ತಿ ಎಸ್ಎನ್ ಮಂಜಾಚಾರ್ ಸಿದ್ದಪ್ಪ ರವಿಶಂಕರ್ ಅನಿಲ್ ಕುಮಾರ್ ನಾಗೇಂದ್ರ ಸತೀಶ್ ಮೂರ್ತಿ ವಸಂತ್ ಕುಮಾರ್ ಆನಂದ್ ರವರುಗಳನ್ನು ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ನಗರಪಾಲಿಕೆ ಸದಸ್ಯರಾದ ರಮೇಶ್ ರಮಣಿ ಜೀವಧಾರ ರಕ್ತನಿಧಿ ಕೇಂದ್ರದ ಗಿರೀಶ್ ಅರ್ಚಕರ ಸಂಘದ ಅಧ್ಯಕ್ಷರಾದ ಎಸ್ ಕೃಷ್ಣಮೂರ್ತಿ ವಿಶ್ವಕರ್ಮ ಮುಖಂಡರಾದ ರಿಷಿ ವಿಶ್ವಕರ್ಮ ಕೇಬಲ್ ವಿಜಿ ಸದಾಶಿವ್ ಸೂರಜ್ ಮೈಸೂರು ಜಿಲ್ಲಾ ಬಡಗಿ ಕೆಲಸಗಾರರ ಸಂಘದ ಅಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ವಿಶ್ವಕರ್ಮ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಎಂ ಮಗನಾಚಾರ್ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರ ತಂತ್ರಜ್ಞರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸೋಮಸುಂದರಮೂರ್ತಿ ಫೋಟೋ ಶಿವು ಸಿಂಧುವಳ್ಳಿ ಲೋಕೇಶ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ರವರು ಮಾತನಾಡಿದರು ಇವತ್ತು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಆಯ್ದ ಕೆಲವು ಶಿಲ್ಪಿಗಳನ್ನ ಇವತ್ತು ಸನ್ಮಾನ ಸ್ನೇಹಿತರು ಉಪಮಾದ ಸ್ನೇಹಿತರೆಲ್ಲ ಮಾಡ್ತಾರೆ ಭಾಳ ನಿಜಕ್ಕೂ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಪ್ರಪಂಚದಲ್ಲೇ ಹೆಸರುವಾಸಿ ಆಗಿರುವಂಥ ಶಿಲ್ಪಿ ಕುಶಲ ಕಲಾವಿದರು ಚಿನ್ನದ ಕೆಲಸ ಇರ್ಬೋದು ಮತ್ತು ಕಲ್ಲಿನ ಕೆಲಸ ಇರ್ಬೋದು ಇದರಲ್ಲಿ ಇದೇ ನಮ್ಮ ಮೈಸೂರು ಮಹಾರಾಜರು ಅವತ್ತು ಏನು ಪ್ರೋತ್ಸಾಹ ಕೊಟ್ಟಿದ್ರು ಮಹಾಭಾರತದ ಕಾಲದಿಂದೂ ಶಿಲ್ಪಿಗಳಿಗೆ ವಿಶೇಷವಾದಂಥ ಸ್ಥಾನಮಾನಗಳಿದೆ ಇವತ್ತು ನಮ್ಮ ಮೈಸೂರು ನಗರದ ಯೋಗಿರಾಜ್ ಇವತ್ತು ಸುಭಾಷ್ ರಾಷ್ಟ್ರ ಮಟ್ಟದಲ್ಲಿ ಒಂದು ಶಿಲ್ಪಿ ಮಾಡಿ ಇವತ್ತು ಹೆಸರು ಮಾಡಿದ್ದಾರೆ ಮೈಸೂರು ನಗರದ ಶಿಲ್ಪಿಗಳು ಅತ್ಯಂತ ಭಾಳ ಪ್ರಸಿದ್ಧವಾದಂಥ ಕೆಲಸಗಳನ್ನ ಮಾಡಿ ಹೆಸರು ಮಾಡಿರುವಂಥವ್ರು ಇವರಿಗೆ ಮೈಸೂರು ನಗರದಲ್ಲಿ ಒಂದು ಇವತ್ತೊಂದು ಅವರ ಜಯಂತ್ಯೋತ್ಸವ ವಿಶ್ವಕರ್ಮ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಬಟ್ ಅವ್ರು ಎಷ್ಟೇ ಏನೇ ಕುಶಲಕರ್ಮಿಗಳಾದ್ರೂ ಅವ್ರ ಜೀವನನೂ ಹಸನ ಆಗಬೇಕು ಅನ್ನೋದು ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಥರದ ವಿಶೇಷವಾದಂಥ ಒಡವೆಗಳಿರ್ಬೋದು ನಿದ್ರಾಗಳಿರ್ಬೋದು ಬಿಲ್ಡಿಂಗ್ಗಳಿರ್ಬೋದು ಎಲ್ಲ ಕೆಲಸಗಳು ಮಾಡಿಕೊಟ್ಟಿವೆ ಅವ್ರ ಜೀವನ ಎಲ್ಲೋ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಅವರು ಸಮಾಜದಲ್ಲಿ ಸಮಾನವಾಗಿ ಬದುಕುವಂಥ ವ್ಯವಸ್ಥೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಶಿಲ್ಪಿ ಒಂದು ವಿಶೇಷವಾಗಿ ಶಿಲ್ಪಿಗಳಿಗೆ ಅವ್ರ ಜೀವನನೂ ಹಸನ ಆಗಬೇಕು ಅವರ ಒಂದು ಮೌಲ್ಯನ ಸಮಾಜದಲ್ಲಿ ಪ್ರಾಮುಖ್ಯತೆ ತರಬೇಕು ಅಂತ ಹೇಳ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಅಂತಸ್ತು ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಸರನ್ನ ಮಾಡಲಿ ಇದು ಪ್ರಪಂಚದಲ್ಲಿ ಹೆಸರಾಗಲಿ ಮೈಸೂರು ನಗರದ ಸಾಂಸ್ಕೃತಿಕ ನಗರ ಅಂತ ಹೇಳಿ ಹೆಸರು ಮಾಡಿದೆ ಆ ಹೆಸರಿಗೆ ತಕ್ಕಾದ ಒಂದು ಶ್ರಮವನ್ನು ಈ ಶಿಲ್ಪಿಗಳು ಹಾಕಿರೋದ್ರಿಂದ ಮೈಸೂರು ನಗರಕ್ಕೆ ಹೆಸರು ಬಂದಿದೆ ಅಂತ ಹೇಳಿದ್ರೆ ತಪ್ಪದ್ದು ಅವ್ರು ಒಳ್ಳೆಯದಾಗಲಿ ಅಂತೇಳಿ ಸಂಗತಿ ಅಂತಂದರೆ ಅವ್ರಿಗೆ ಸಿಗಬೇಕಾದ ಗೌರವಗಳಾಗಲಿ ಆಧಾರಗಳಾಗಲಿ ಸರ್ಕಾರದ ವತಿಯಿಂದ ಅವ್ರಿಗೆ ಏನು ಜೀವನ ಸರಿಯಾದ ಗೌರವ ಸಿಗ್ತಾ ಇಲ್ಲ ಬಹುಶಃ ಹೊರದೇಶದಲ್ಲಿ ಶಿಲ್ಪಿಗಳಿಗೆ ಅಪರೂಪವಾದ ಪುರಸ್ಕಾರಗಳು ಅವ್ರ ಇನ್ಕಮ್ ಟ್ಯಾಕ್ಸ್ ನಾನು ಒಂದು ಸಾರಿ ಒಂದು ಆಸ್ಟ್ರೇಲಿಯಕ್ಕೆ ಹೋಗಿದ್ದೆ ಅಲ್ಲಿ ಅವರು ಶಿಲ್ಪಿ ಕೆಟ್ಟಾ ಇದ್ದರು ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರು ರಸ್ತೆಯಲ್ಲಿ ಶಿಲ್ಪವನ್ನು ಕೆತ್ತ ವ್ಯಕ್ತಿ ನಾನು ಹಣವನ್ನು ಕೊಡಲಿಕ್ಕೆ ಹೋದೆ ಡಾಲರ್ ಕೊಡಲಿಕ್ಕೆ ಹೋದೆ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅದೇ ಮೇನ್ ಇನ್ಕಮ್ ಟ್ಯಾಕ್ಸ್ ನಾನು ವರೀಡ್ ಅಬೌಟ್ ಅಮೌಂಟ್ ಅದು ಓನ್ಲಿ ಅಬೌಟ್ ದಟ್ ಇನ್ ಸಮಥಿಂಗ್ ಅಂತೇಳಿ ಆ ಥರ ಮಾತಿದ್ದೆ ಭಾರತ ದೇಶದಲ್ಲಿಯೂ ಆ ಥರ ಆಗಬೇಕು ಮತ್ತು ಸಣ್ಣ ಕುಶಲ ಕೈಗಾರಿಕೆ ಕೃಷಿಯನ್ನು ಮಾಡ್ತಕ್ಕಂಥ ಶಿಲ್ಪಿಗಳಿಗೆ ಅವ್ರ ಜೀವನದಲ್ಲಿ ಉತ್ಸಾಹ ತುಂಬುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಇನ್ನೂ ಅಪರೂಪದ ಕಲಾವಿದರು ಕೃಷಿ ಆಗ್ಬೋದು ಅವ್ರಿಗೆ ಯಾಕಂದರೆ ನಾನು ನೋಡ್ತಾ ಇದ್ದೀನಿ ನನ್ನ ಅನೇಕ ಗೆಳೆಯರು ಇದ್ದಾರೆ ನಾನು ಅಲ್ಲೇ ಇರೋದು ವಿಶ್ವಕರ ಕರ್ಮ ಕಲೋನಿಯಲ್ಲೇ ಇರೋದು ಆ ವಿಶ್ವಕರ್ಮರು ಕೆಲವರೆಲ್ಲ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸ್ವಾಭಿಮಾನಿಗಳು ಅವ್ರು ಯಾವುದನ್ನು ಹೇಳ್ಕೊಂಡ್ರೆ ಇದ್ದಿದ್ದರೆ ತನ್ನ ಜೀವನ ಮಾಡ್ತಾರೆ ಈ ಕಲೆಯನ್ನು ವಿರೋಧಿತ ಮಾಡಿಕೊಂಡು ಈ ದೇಶಕ್ಕೆ ದೊಡ್ಡ ಕೊಡುಗೆ ನೀಡ್ತಾರೆ ಅವರು ಹಾಗಾಗಿ ಅವರಿಗೆ ನಾವು ಸರ್ಕಾರ ಮತ್ತು ಸಮಾಜದಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ಗೌರವವನ್ನು ಅವ್ರಿಗೆ ಸಿದ್ಧಿ ಆಗಲಿಕ್ಕೆ ಇನ್ನೂ ಪ್ರೋತ್ಸಾಹ ಕೊಡಬೇಕಾದಂಥ ಅನಿವಾರ್ಯತೆ ಅಗತ್ಯ ಇದೆ ಅಂತ ಹೇಳಿದ್ರೆ ನಮ್ಮ ಮಾತು ಥ್ಯಾಂಕ್ ಯು ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ